ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ವಸಂತ್ ಕುಮಾರ್. ಗದಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಐಸಿಸಿ ಮುಖಂಡ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಭಾರತ ಜೋಡೋ ಯಾತ್ರೆಯ ಮೊದಲ ವಾರ್ಷಿಕೋತ್ಸವ ಆಚರಣೆ ಜರುಗಿತು. ಗದಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಐಸಿಸಿ ಮುಖಂಡ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಭಾರತ ಜೋಡೋ ಯಾತ್ರೆಯ ಮೊದಲ ವಾರ್ಷಿಕೋತ್ಸವ ಆಚರಣೆ ಜರುಗಿತು. ಗದಗ ನಗರದ ಮಹಾತ್ಮಾ ಗಾಂಧಿ ವೃತ್ತದಿಂದ ಕಾಟನ್ ಸಿಲ್ಕ್ ಸೊಸೈಟಿ ಆವರಣದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯವರಿಗೆ ಪಾದಯಾತ್ರೆ ಮೂಲಕ ಭಾರತ ಜೋಡೋ ಯಾತ್ರೆಯ ವಾರ್ಷಿಕೋತ್ಸವ ಆಚರಣೆ ಮಾಡಲಾಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಜೋಡೋ ಜೋಡೋ ಭಾರತ ಜೋಡೋ ರಾಹುಲ್ ಗಾಂಧಿಯವರಿಗೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿದರು. ಪಾದಯಾತ್ರೆ ಮೆರವಣಿಗೆಯಲ್ಲಿ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ರೋಣ ಶಾಸಕ ಜಿಎಸ್ ಪಾಟೀಲ್, ಮಾಜಿ ಶಾಸಕ ಡಿಆರ್ ಪಾಟೀಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಡಮನಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಮಂದಾಲಿ ಸೇರಿದಂತೆ ಪದಾಧಿಕಾರಿಗಳು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನವಲಗುಂದ ಪುರಸಭೆ ವ್ಯಾಪ್ತಿಯಲ್ಲಿಯ ಶಾಶ್ವತ ಕುಡಿಯುವ ನೀರಿನ ಜಲ ಸಂಗ್ರಹಗಾರ ಚನ್ನಮ್ಮನ ಜಲಾಶಯಕ್ಕೆ ಧಾರವಾಡ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಭೇಟಿ ನೀಡಿದರು. ಮಾನ್ಯ ಶ್ರೀ ಗುರುದತ್ ಹೆಗಡೆ, ಬಾ ಆ ಸೆ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ಪುರಸಭಾ ವ್ಯಾಪ್ತಿಯಲ್ಲಿ ಶಾಶ್ವತ ಕುಡಿಯುವ ನೀರಿನ ಜಲ ಸಂಗ್ರಹಗಾರವಾದ ಚನ್ನಮ್ಮನ ಜಲಾಶಯಕ್ಕೆ ಭೇಟಿ ಕೊಟ್ಟರು. ಈ ವೇಳೆಯಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ನೀರಿನ ಗುಣಮಟ್ಟದ ಬಗ್ಗೆ ಪರಿಶೀಲನೆ ಕೈಗೊಂಡರು. ಹಾಗೂ ನಗರದ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಹಂತ 4 ಯೋಜನೆಯಲ್ಲಿ ಕೈಗೊಂಡ ವಿವಿಧ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಈ ವೇಳೆಯಲ್ಲಿ ಧಾರವಾಡ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ರಮೇಶ್ ಬಿಎಸ್ ಹಾಗೂ ಕಾರ್ಯಪಾಲಕ ಅಭಿಯಂತರರಾದ ಸುನೀಲ್ ಹಾಳಪೇಟೆ ನವಲಗುಂದ್, ಪುರಸಭೆಯ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು, ಪರಿಸರ ಅಭಿಯಂತರರಾದ ಪಿವೈ ಕಳಸಾರೆಡ್ಡಿ ಮತ್ತು ಕಿರಿಯ ಅಭಿಯಂತರ ಪ್ರವೀಣ್ ಗೌರಿ, ಪುರಸಭೆಯ ಸದಸ್ಯರಾದ ಜೀವನ್ ಪವಾರ್, ಮಂಜುನಾಥ್ ಜಾಧವ್ ಹಾಗೂ ಪ್ರಕಾಶ್ ಶಿಗ್ಲಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಜೇಶ ಬಶಿರಕೋಳ, ಎನ್ಕೆಎಸ್ ಟಿವಿ 4, ನವಲಗುಂದ. ಬೀದರ್ ನಗರದ ಕೋಟೆ ಆವರಣದಲ್ಲಿ ಸೆಪ್ಟೆಂಬರ್ 8 ಮತ್ತು 9 ರಂದು ನಡೆಯುವ ಏರ್ ಶೋ ಕಾರ್ಯಕ್ರಮವನ್ನು ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವೀಕ್ಷಿಸಲು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಬೀದರ್ ನಗರದ ಕೋಟೆ ಆವರಣದಲ್ಲಿ ಏರ್ಪೋರ್ಟ್ ಸ್ಟೇಷನ್ನಿಂದ ಸೂರ್ಯಕಿರಣ ಏರೋಬೇಟಿಕ್ ಏರ್ ಶೋ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 8 ಮತ್ತು 9 ರಂದು 2 ದಿನಗಳ ಕಾಲ ಸಂಜೆ 4 ರಿಂದ 4:30 ರವರೆಗೆ 30 ನಿಮಿಷಗಳ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಂಗು ರಂಗಿನ ಏರ್ ಶೋ ನೋಡಿ ಸಂತಸ ಪಡಬೇಕೆಂದು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಯವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಬೀದರ್ ನಗರದಲ್ಲಿ ಏರ್ಪೋರ್ಟ್ ಇರುವುದರಿಂದ ನಮಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಶ್ರೀಮಂತರಾವ್ ಇಂಚೂರೆ, NKST4, ಬೀದರ್. ಬೀದರ್ ಕೋಟೆ ಆವರಣದಲ್ಲಿ ಸೆಪ್ಟೆಂಬರ್ 8 ಮತ್ತು 9 ತಾರೀಕಿನಂದು ಬೀದರ್ ಏರ್ಫೋರ್ಸ್ ಸ್ಟೇಷನ್ ಸೂರ್ಯಕಿರಣ್ ಏರೋಬೆಟಿಕ್ ಟೀಮ್ನಿಂದ ಏರ್ ಶೋವನ್ನು ಏರ್ಪಡಿಸಲಾಗಿದೆ. ಕಳೆದ ವರ್ಷವೂ ಸಹ 2 ದಿನಗಳನ್ನು ನಾವು ಬೀದರ್ದಲ್ಲಿ ಏರ್ ಶೋವನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಬೀದರ್ ಏರ್ಫೋರ್ಸ್ ಸ್ಟೇಷನ್ದವರು ಸಹಾಯ ಸಹಕಾರವನ್ನು ಕೊಟ್ಟಿದ್ದರು. ಈ ಸಲ ಸಹ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಸೆಪ್ಟೆಂಬರ್ 8 ಮತ್ತು 9 2 ದಿನಾಂಕಗಳಂದು ಮಾಡ್ತಾಯಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಇರ್ತೈತಿ. ಒಂದನೇ ದಿನ ಅಂದರೆ ಸೆಪ್ಟೆಂಬರ್ 8ನೇ ತಾರೀಕು ಶುಕ್ರವಾರದಂದು ಎಲ್ಲ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದೀವಿ. 9ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಸಾರ್ವಜನಿಕರಿಗೆ ಇದನ್ನ ಲಭ್ಯವಿರ್ತೈತಿ. ಇದು ಏರ್ ಶೋ ಬೀದರ್ದಲ್ಲಿ ನಮ್ಮದು ಏರ್ಫೋರ್ಸ್ ಸ್ಟೇಷನ್ ಇರೋ ಕಾರಣಕ್ಕಾಗಿ ನಮಗೆ ಆಗ್ತಾಯಿದೆ. ಇದರ ಸದ್ಬಳಕೆಯನ್ನು ಎಲ್ಲ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮಾಡ್ಕೋಬೇಕಂತೇಳಿ ನಾವು ವಿನಂತಿಸಿಕೊಳ್ತೀವಿ. ತುರ್ವಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರಿಗೆ ಸಂಸ್ಥೆ ಬಸ್ ಒಂದು ರಾಂಪುರ ಕ್ರಾಸ್ ಹತ್ತಿರ ಎಕ್ಸೆಲ್ ಕಟ್ ಆಗಿ ಬಸ್ ಉರುಳಿ ಬಿದ್ದ ಪರಿಣಾಮ ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ತುರ್ವಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರಿಗೆ ಸಂಸ್ಥೆ ಬಸ್ ಒಂದು ರಾಂಪುರ ಕ್ರಾಸ್ ಹತ್ತಿರ ಎಕ್ಸೆಲ್ ಕಟ್ಟಾಗಿ ಬಸ್ ಉರುಳಿ ಬಿದ್ದ ಪರಿಣಾಮ ಯುವಕನೋರ್ವ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ. 35 ವರ್ಷದ ಅಯ್ಯಪ್ಪ ನಾಗಲಾಪುರ ಎಂಬ ವ್ಯಕ್ತಿ ಮೃತಪಟ್ಟಿದ್ದು 5 ಜನರಿಗೆ ಗಾಯಗಳಾಗಿದ್ದು
ಇದೀಗ ಬಸ್ ಬೀದರ್ನಿಂದ ಕೊಪ್ಪಳಕ್ಕೆ ತೆರಳುತ್ತಿತ್ತು ಅಂತ ಹೇಳಲಾಗ್ತಿದ್ದು ಸ್ಥಳಕ್ಕೆ ಆಂಬ್ಯುಲೆನ್ಸ್ ವಾಹನ ತೆರಳಿ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ತುರ್ವಿಹಾಳ ಪೊಲೀಸರು ಭೇಟಿ ನೀಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ सेंटर एक्सेल कट आए तो मल के लिए बड़ बड़ते बड़े ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಸಲುವಾಗಿ ತುಮಕೂರು ಜಿಲ್ಲೆಯ ಹೊಳವನಹಳ್ಳಿ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರು ಮುಗಿಬಿದ್ದಿದ್ದರು ಬೆಳಗಿನಿಂದ ಸಂಜೆಯವರೆಗೂ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರ ನೂಕುನುಗ್ಗಲು ಶುರುವಾಗಿತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಸಲುವಾಗಿ ತುಮಕೂರು ಜಿಲ್ಲೆಯ ಹೊಳವನಹಳ್ಳಿ ಎಸ್‌ಬಿಐ ಬ್ಯಾಂಕ್ ಮುಂದೆ ಜನರು ಮುಗಿಬಿದ್ದಿದ್ದಾರೆ ತಮ್ಮ ಖಾತೆಗೆ ಆಧಾರ್ ಪಾನ್ ಮೊಬೈಲ್ ನಂಬರ್ ಲಿಂಕ್ ಮಾಡಲು ಜನರು ಬಂದಿದ್ದು ತಾಲೂಕಿನಲ್ಲಿ ಅತಿ ಹೆಚ್ಚು ಖಾತೆ ಹೊಂದಿರುವ ಹೊಳವನಹಳ್ಳಿ ಎಸ್‌ಬಿಐ ಶಾಖೆಯಲ್ಲಿ ಸರ್ಕಾರದ ಉಚಿತ ಯೋಜನೆಗಳ ಹಿನ್ನೆಲೆಯಲ್ಲಿ ಇಕೆವೈಸಿ ಮಾಡಿಸಲು ಗ್ರಾಹಕರು ಸಾಲುಗಟ್ಟಿ ನಿಂತಿದ್ದಾರೆ ಇನ್ನು ನಿಂತು ನಿಂತು ಸಾಕಾಗಿ ಕೆಲಸ ಆಗದೆ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳಿಗೆ ಹಿಡಿ ಶಾಪವನ್ನ ಕೂಡ ಗ್ರಾಹಕರು ಹಾಕಿದ್ದಾರೆ ಹಳ್ಳಿಯಿಂದ ಬರುವ ಜನರಿಗೆ ಹಿಂದಿ ಮಾತನಾಡಲು ಬರುವುದಿಲ್ಲ ವ್ಯವಸ್ಥಾಪಕರಿಗೆ ಕನ್ನಡ ಬರಲ್ಲ ಸಿಬ್ಬಂದಿಗಳ ಕೊರತೆ ಈ ಶಾಖೆಗೆ ಇದ್ದು ಕನಿಷ್ಠ 6 ಸಿಬ್ಬಂದಿ ಇರಬೇಕಾದ ಜಾಗದಲ್ಲಿ ಕೇವಲ ಮ್ಯಾನೇಜರ್ ಸೇರಿದಂತೆ 3 ಮಾತ್ರ ಇದ್ದಾರೆ ಯಾರಾದರೂ ಮ್ಯಾನೇಜರ್ ಗೆ ತಮ್ಮ ಸಮಸ್ಯೆ ಹೇಳಿಕೊಳ್ಳಕ್ಕೆ ಹೋದ್ರೆ ಕೊಟ್ಟಡಿಯ ಬಾಗಿಲು ಹಾಕೊಂಡು ಬೀಗ ಜರಿದು ಅಲ್ಲಿಂದ ಎಸ್ಕೇಪ್ ಆಗ್ತಾರಂತೆ ಇನ್ನು 4 ಗಂಟೆಗೆ ಮತ್ತೆ ಕಚೇರಿಗೆ ಬಂದು ಇವರು ಹೇಳೋರಿಲ್ಲದೆ ಕೇಳೋರಿಲ್ಲದೆ ಇರೋರ ತರ ವರ್ತನೆಯನ್ನ ಕೊಡ್ತಿದ್ದಾರಂತೆ ಬೆಳಂಬೆಳಗೆ ಬ್ಯಾಂಕ್ನಲ್ಲಿ ಸರದಿ ಸಾಲಿನಲ್ಲಿ ನಿಂತ ಜನರಿಂದ ನೂಕುನುಗ್ಗಲು ಆಗಿದ್ದು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಬಂದು ಬ್ಯಾಂಕ್ ಮುಂದೆ ಹೆಣ್ಣು ಮಕ್ಕಳು ಕೂಡ ಟಿಕಾಣಿ ಕೂಡಿದ್ರು ರೈತ ಮಹಿಳೆಯರು ಬೆಳಗ್ಗೆ 7 ಗಂಟೆಗೆ ಬಂದ್ರೆ ಸಂಜೆವರೆಗೂ ಇದ್ರು ಕೆಲಸ ಆಗದೆ ಮತ್ತೆ ಮಾರನೇ ದಿನ ಬರಬೇಕು ಹೀಗೆ 5 ದಿನ ಬಂದ್ರು ಕೆಲಸ ಆಗ್ತಿಲ್ಲ ನಾವು ಕೂಲಿನಲ್ಲಿ ಬಿಟ್ಟು ಬ್ಯಾಂಕ್ಗೆ ಅಲಿಯುವಂತಾಗಿದೆ ಸರ್ಕಾರ ಯೋಜನೆಗಳಿಗೆ ನಿತ್ಯ ಕಾಯಕ ಬಿಟ್ಟು ಬ್ಯಾಂಕ್ಗೆ ಅಲೆದಾಡುತ್ತಿರುವ ಹಳ್ಳಿಯ ಜನರ ಸಮಸ್ಯೆ ಯಾರು ಪರಿಹರಿಸುತ್ತಾರೆ ವಯಸ್ಸಾದ ವೃದ್ಧರು ಈ ಬ್ಯಾಂಕ್ಗೆ ಬಂದು ಕೆಲಸ ಆಗದೆ ಪ್ರತಿನಿತ್ಯ ಅಲೆದಾಡುತ್ತಿದ್ದಾರೆ ಹಲವು ವರ್ಷಗಳಿಂದ ಟ್ರಾನ್ಸಾಕ್ಷನ್ ಇಲ್ಲದೆ ಸ್ಥಗಿತಗೊಂಡಿದ್ದ ಬ್ಯಾಂಕ್ ಖಾತೆಗಳನ್ನು ಮರುಚಾಲನೆ ಮಾಡಿಕೊಳ್ಳಲು ಗ್ರಾಹಕರು ಮುಂತಾಗಿದ್ದು ಇಂತಹ ನಾಲಾಯಕ್ ಅಧಿಕಾರಿ ಗೃಹ ಸಚಿವ ಪರಮೇಶ್ವರ್ ತವರಲ್ಲಿ ಯಾಕೆ ಇರಬೇಕು ಅಂತ ಇದೀಗ ಜನರು ಪ್ರಶ್ನೆಯನ್ನು ಮಾಡುತ್ತಿದ್ದು ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಯಾವ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ದೇವರಾಜ್ ಕೆಎನ್ ಎನ್‌ಕೆಎಸ್ ಟಿವಿ 4 ತುಮಕೂರು ನಮ್ಮದು ನಾಗರಾಜ್ ಜನ್ಮದ ನಮ್ಮದು ಹೊಳವನಹಳ್ಳಿ ಚಂದಾ ಕಾಲೋನಿ ಅಂತ ಬೆಳಿಗ್ಗೆ 5 ಗಂಟೆಗೆ ಬರ್ತಾರೆ ಎಲ್ಲಿಂದ ಬರ್ತಾರೆ ಬೇರೆ ಕಡೆ ಹಳ್ಳಿಯಿಂದ ಅಲ್ಲ ಕಡೆಯಿಂದ ಬರ್ತಾರೆ ನಮ್ಮದು ಇದೇ ಊರು ನಮ್ಮದು ನಾನು ಡ್ರೈವರು ನಮ್ಮ ಗಾಡಿ ನಿಂತು 4 ಜನ ಆಗಿದೆ ನೋಡಾಗಿ ಗಾಡಿ ನಿಂತುಬಿಟ್ಟು 4 ಜನ ಆಗಿದೆ ನಮ್ಮದು ಟ್ರಾನ್ಸಾಕ್ಷನ್ ಲಾಕ್ ಆಗಿದೆ ನಮ್ಮದು ಪಾಸ್ಬುಕ್ ಲಾಕ್ ಆಗಿದೆ ಅದು ಕೆವೈಸಿ ಮಾಡಬೇಕು ಅಂತ ಸರ್ ಆಯ್ತು ಸರ್ ಮಾಡಿಸ್ತೀನಿ ಅಂತ ಹೋಗಿ ನಮ್ಮ ಹತ್ರ ಅಲ್ಲಿ ನಮ್ಮ ಹೋಗಿ ಅಲ್ಲೋಗಿ ಇಸ್ಕೊಂಡ್ಬಂದೆ ಇಸ್ಕೊಂಡ್ಬಂದ್ಬಿಟ್ಟು ಎಲ್ಲ ಕೊಟ್ಟೆ ಆಯಿತು ಕೊಟ್ಟು 3 ದಿನ ಆಯ್ತಲ್ವಾ ಏನು ತಿರುಗಿ ಕೇಳಿದ್ದೀಗ 100 ರೂಪಾಯಿ ನೀನು ಟ್ರಾನ್ಸಾಕ್ಷನ್ ಮಾಡಪ್ಪ ಆಮೇಲೆ ನಿನ್ನ ಲಾಕ್ ಓಪನ್ ಆಗುತ್ತೆ ಆಯಿತು ಆಯಿತು ಸರಿ ಸಾಕು 100 ರೂಪಾಯಿ ಆಗುತ್ತೆ ನಾನು 100 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಲೆಟ್ರ್ ಬರ್ಸ್ಕೊಂಡು ಹೋದೆ ಬರ್ಸ್ಕೊಂಡು ಇವಾಗ ಆಗಲ್ಲ ಹೋಗಿ ಅಲ್ಲಿ ಕೆವೈಸಿ ಮಾಡಿಸ್ಕೊಂಬಂದ್ರು ಕೆವೈಸಿಗೆ ನಾನು 3 ದಿನ ಮುಂಚೆ ಕೊಟ್ಟಿದ್ದೀನಿ ನಮ್ಮದು ಹೋಗಲಿ ಬೇರೆದು ಹಳ್ಳಿ ಕಡೆ ಬರ್ತಾರೆ ಅರ್ಧ ಗಂಟೆಗೆ ಈಗ 2 ಗಂಟೆ 2 ಕಾಲಿಗೆ ಬಗ್ಲಾಗ್ತಾರೆ 2:30ಗೆ ಊಟ ಮಾಡ್ಕೊಂಡ್ಬರ್ತಾರೆ ಅರ್ಧ ಗಂಟೆಗೆ ಓಪನ್ ಮಾಡ್ತಾರೆ 3:30ಗೆ ಕ್ಲೋಸ್ ಮಾಡ್ತಾರೆ ಎಲ್ಲ ಆಯ್ತು ಹೋಗಿ ನಿಂತು ಮುಗಿದೋಯ್ತು ನಾಳೆ ಬರ್ರಿ ಅಂತಾರೆ ಕೊಂಡ್ಕೊಳ್ಳೋದು 25 ಜನಕ್ಕೆ ಕೊಡ್ತಾರೆ ಹಳ್ಳಿಗಳ ಕಡೆಯಿಂದ ಬಂದಿರೋರು ಸಾಯಂಕಾಲ ಆದ್ರೂ ಆಗೋಕಾಗಲ್ಲ ಹೇಳ್ರಿ ಮಾತಾಡ್ರಿ ಏನ್ ಕೆಲಸ ಮಾಡ್ತಾ ಬಂದಿದ್ದು ಮಾತಾಡ್ರಿ ಮಾತಾಡ್ರಿ ಎಲ್ಲ ಲಾಕ್ ಆಗಿದೆ ಈಗ ವಯಸ್ಸು ಮಾಡಿಸ್ಕೊ ಬರ್ತಾ ನಾಲ್ಕು ದಿನದಿಂದ ಬ್ಯಾಂಕಿಗೆ ತಿರ್ತಾ ಇದ್ದೀರಾ ಬೇರೆ ಕೆಲಸ ಯಾವುದೂ ಇಲ್ಲ ಬ್ಯಾಂಕಿಗೆ ಬಂದು
ಅವ್ರ ಮ್ಯಾನೇಜರ್ ಕೇಳಿ ಕನ್ನಡನೇ ಬರೋಣ ಕನ್ನಡ ಬಂದ್ರೆ ಏನೋ ಮಾತಾಡ್ರಿ ಕನ್ನಡ ಬರೋಣ ಶಿಡ್ಲಘಟ್ಟ ನಗರದ ಗ್ರಂಥಾಲಯ ಶಿಥಿಲಾವಸ್ಥೆಯಲ್ಲಿದ್ದು ಅದನ್ನ ಮುಂದಿನ ದಿನಗಳಲ್ಲಿ ದುರಸ್ತಿ ಮಾಡಿಸಿ ಕೊಡುವುದಾಗಿ ಸಂಸದ ಮುನಿಸ್ವಾಮಿ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಗ್ರಂಥಾಲಯ ಶಿಥಿಲಾವಸ್ಥೆಯಲ್ಲಿದ್ದು ಅದನ್ನು ಮುಂದಿನ ದಿನಗಳಲ್ಲಿ ದುರಸ್ತಿ ಮಾಡಿಸಿಕೊಡುವುದಾಗಿ ಸಂಸದ ಮುನಿಸ್ವಾಮಿ ತಿಳಿಸಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ನಗರದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಗ್ರಂಥಪಾಲಕ ಸಹಾಯಕಿಯರಾದ ರಾಮಲೀಲಾ ಬಾಂಧವ್ಯ ಅವರು ಗ್ರಂಥಾಲಯದ ಅತ್ಯಗತ್ಯ ಅವಶ್ಯಕತೆಗಳ ಬಗ್ಗೆ ಹಾಗೂ ಗ್ರಂಥಾಲಯಕ್ಕೆ ಪ್ರತಿನಿತ್ಯ ನೂರಾರು ಮಂದಿ ಬಂದು ದಿನನಿತ್ಯದ ಪತ್ರಿಕೆಗಳನ್ನು ಪುಸ್ತಕಗಳನ್ನು ಓದುತ್ತಿದ್ದಾರೆ. ಗ್ರಂಥಾಲಯದ ಕಟ್ಟಡ ಮಳೆ ಬಂದರೆ ಸೋರುತ್ತಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಕಟ್ಟಡ ಶಿಥಿಲಗೊಂಡಿದ್ದು ದುರಸ್ತಿ ಮಾಡಿಸಿಕೊಡಲು ತಿಳಿಸಿದಾಗ ಸಂಸದರು ಮಾತನಾಡಿ, ಈ ಕಟ್ಟಡವನ್ನು ದುರಸ್ತಿ ಮಾಡಿಸಬೇಕಾದ್ರೆ ಗ್ರಂಥಾಲಯವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಬೇಕಾಗ್ತದೆ, ಅದನ್ನು ಅಧಿಕಾರಿಗಳ ಬಳಿ ಚರ್ಚಿಸುವುದಾಗಿ ತಿಳಿಸಿದ್ರು ಹಾಗೂ ಆದಷ್ಟು ಬೇಗ ಕಟ್ಟಡ ದುರಸ್ತಿ ಕಾರ್ಯ ಮಾಡಿಸಿಕೊಡುವುದಾಗಿ, ಒಳ್ಳೆಯ ಸಮೃದ್ಧಿಯಾದ ಡಿಜಿಟಲ್ ಗ್ರಂಥಾಲಯವನ್ನು ನಿರ್ಮಿಸಿಕೊಡಲಾಗುವುದು ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ, ನಗರಸಭಾ ಸದಸ್ಯ ಕೃಷ್ಣಮೂರ್ತಿ, ಮುಖಂಡರಾದ ಕನಕಪ್ರಸಾದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಭಾರತ ಜೋಡೋ ಯಾತ್ರೆಗೆ ಒಂದು ವರ್ಷ ಸಂದ ಸವಿ ನೆನಪಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಮನಗರದಲ್ಲಿ ಗುರುವಾರ ರಾತ್ರಿ ನಡೆದ ಪಾದಯಾತ್ರೆಯಲ್ಲಿ ಉತ್ಸಾಹ ಕಂಡುಬಂದಿತು. ವರ್ಷದ ಹಿಂದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಿದ್ದ ಭಾರತ ಜೋಡೋ ಯಾತ್ರೆಗೆ ಒಂದು ವರ್ಷ ಸಂದ ಸವಿ ನೆನಪಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಮನಗರದಲ್ಲಿ ಗುರುವಾರ ರಾತ್ರಿ ನಡೆದ ಪಾದಯಾತ್ರೆಯಲ್ಲಿ ಉತ್ಸಾಹ ಕಂಡುಬಂದಿತು. ತಮ್ಮ ನೆಚ್ಚಿನ ನಾಯಕರೊಂದಿಗೆ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಅಭಿಮಾನದಿಂದ ಹೆಜ್ಜೆ ಹಾಕಿದರು. ಸಂಗೀತ, ಜಾನಪದ ಕಲಾತಂಡಗಳ ನೃತ್ಯ, ವಾದ್ಯ ಮೇಳದ ಸದ್ದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದವರಿಗೆ ಮತ್ತಷ್ಟು ಹುಮ್ಮಸ್ಸು ತುಂಬಿತು. ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪರ ಘೋಷಣೆಗಳು ಮೊಳಗಿದವು. ಮಾರ್ಗ ಮಧ್ಯೆ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಿಗೆ ಪುಷ್ಪವೃಷ್ಟಿಗೆರೆದು ಅಭಿಮಾನ ಮೆರೆದರು. ಮಾರುದ್ದದ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸಿದರು. ಕಾರ್ಯಕರ್ತರ ಹುಲಿಯ ಸಿದ್ದರಾಮಯ್ಯ, ಡಿಕೆ ಘೋಷಣೆಗಳು ಮುಗಿಲು ಮುಟ್ಟಿದ್ದವು. ಜಿಲ್ಲಾಧಿಕಾರಿ ಕಚೇರಿ ಎದುರಿನಿಂದ ಸಂಜೆ ಸುಮಾರು 6:45 ಆರಂಭವಾದ ಪಾದಯಾತ್ರೆಯು ಎಸ್ಪಿ ಕಚೇರಿ ವೃತ್ತ, ನೀರಿನ ಟ್ಯಾಂಕ್ ವೃತ್ತ, ಎಂಜಿ ರಸ್ತೆ, ಕಾಮಣ್ಣನ ಗುಡಿ ಸರ್ಕಲ್, ಶೋಭಾ ಹೋಟೆಲ್, ಕೆಂಗಲ್ ಹನುಮಂತಯ್ಯ ವೃತ್ತವನ್ನು ಹಾದು ಐಜೂರು ವೃತ್ತದಲ್ಲಿ ನಿರ್ಮಿಸಿದ್ದ ಬೃಹತ್ ವೇದಿಕೆಯನ್ನು ಒಂದು ತಾಸಿನಲ್ಲೇ ತಲುಪಿತು. ಪಾದಯಾತ್ರೆ 2 ಗಂಟೆ ತಡವಾಗಿ ಆರಂಭವಾದರೂ ನಾಯಕರು ಹಾಗೂ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ಳದೆ ಹೆಜ್ಜೆ ಹಾಕಿದರು. 2.5 ಗಂಟೆ ನಡೆದ ವೇದಿಕೆಯ ಕಾರ್ಯಕ್ರಮದಲ್ಲಿ ಕೊನೆಗೆ ಸಿದ್ದರಾಮಯ್ಯ ಅವರ ಭಾಷಣವನ್ನು ಆಲಿಸಿ ತಾಳ್ಮೆ ಮೆರೆದರು. ಭಾರತ ಜೋಡೋ ಯಾತ್ರೆ ಸವಿ ನೆನಪಿಗಾಗಿ ರಾಮನಗರದಲ್ಲಿ ಗುರುವಾರ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಾದಯಾತ್ರೆ ಜರುಗಿತು. ಸಚಿವ ಮಂಕಾಳ ವೈದ್ಯ, ಶಾಸಕರಾದ ಎಚ್ ಎ ಇಕ್ಬಾಲ್ ಹುಸೇನ್, ಎಚ್ ಸಿ ಬಾಲಕೃಷ್ಣ, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಪ್ಪ ಉಪಸ್ಥಿತರಿದ್ದರು. ರಾಮನಗರ ಜಿಲ್ಲಾ ಕುರುಬರ ಸಂಘದ ಪದಾಧಿಕಾರಿಗಳು ಸಿದ್ದರಾಮಯ್ಯ ಅವರಿಗೆ ಕಂಬಳಿ ಹೊದಿಸಿ ಕುರಿಯನ್ನ ಉಡುಗೊರೆಯಾಗಿ ನೀಡಿದರು. ವಿವಿಧತೆಯನ್ನೇ ಬಂಡವಾಳ ಮಾಡಿಕೊಂಡು ಒಡೆದರು. ನಮ್ಮ ದೇಶ ವಿವಿಧ ಭಾಷೆ, ಜಾತಿ ಹಾಗೂ ಧರ್ಮಗಳನ್ನು ಒಳಗೊಂಡಿರುವ ವಿವಿಧತೆಯನ್ನು ಹೊಂದಿರುವ ದೇಶ. ನಮ್ಮ ಹಿರಿಯರು ಈ ವಿವಿಧತೆಯನ್ನು ಒಗ್ಗೂಡಿಸಿ ಏಕತೆ ಸಾಧಿಸಿದರು. ಆದರೆ ಬಿಜೆಪಿಯವರು ಇದನ್ನೇ ಬಂಡವಾಳ ಮಾಡಿಕೊಂಡು ಭಾವನಾತ್ಮಕವಾಗಿ ಜನರ ಮನಸ್ಸುಗಳನ್ನು ಒಡೆದರು. ಅದನ್ನು ಒಗ್ಗೂಡಿಸಲು ರಾಹುಲ್ ಗಾಂಧಿಯವರು ಸುಮಾರು 4,000 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದರು. ಇದು ದೇಶದ ಐಕ್ಯತೆಯ ಯಾತ್ರೆ ಎಂದೇ ಹೆಸರಾಯಿತು. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಗಾಂಧಿ ಕೊಂದ ಗೋಡ್ಸೆ ವಂಶಸ್ಥರು ಈ ಬಿಜೆಪಿಯವರು. ದೇಶ ಒಗ್ಗೂಡಿಸಲು ಗಾಂಧಿ ಯತ್ನಿಸಿದ್ದರು, ಅದಕ್ಕೆ ಅವರನ್ನ ಕೊಂದರು. ಅನಂತರ ಅಧಿಕಾರಕ್ಕೆ ಬಂದು ಮತ್ತೆ ದೇಶವನ್ನ ಒಡೆಯುತ್ತಿದ್ದಾರೆ. ಅದನ್ನ ಒಗ್ಗೂಡಿಸಲು ರಾಹುಲ್ ಗಾಂಧಿ ಯಾತ್ರೆ ಕೈಗೊಂಡಿದ್ದರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ರಾಮ್, ಎನ್ಕೆಎಸ್ ಟಿವಿ 4, ರಾಮನಗರ. ಗಡಿನಾಡು ಪತ್ರಕರ್ತರ ಕಾರ್ಯಾಗಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ತಿಳಿಸಿದ್ದಾರೆ.
ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಯುವ ಉತ್ಸಾಹಿ ಪದವೀಧರ ವಿದ್ಯಾರ್ಥಿಗಳನ್ನು ಪತ್ರಿಕಾ ರಂಗಕ್ಕೆ ಆಹ್ವಾನಿಸಿ ಪರಿಚಯಿಸುವ ಹಾಗೂ ಯುವ ಪತ್ರಕರ್ತರಿಗೆ ಮಾಧ್ಯಮ ರಂಗದ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡುವ ದೃಷ್ಟಿಯಿಂದ ಗಡಿನಾಡು ಪತ್ರಕರ್ತರ ಕಾರ್ಯಾಗಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ತಿಳಿಸಿದರು. ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ದಾವಣಗೆರೆ ಜಿಲ್ಲೆ ಘಟಕ ಸಹಯೋಗದೊಂದಿಗೆ ದಿನಾಂಕ 10/9/2023 ಭಾನುವಾರದಂದು ಚಳ್ಳಕೆರೆ ನಗರದ ರೋಟರಿ ಬಾಲಭವನದಲ್ಲಿ ಗಡಿನಾಡು ಪತ್ರಕರ್ತರ ಕಾರ್ಯಾಗಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಉದ್ದೇಶವೇನೆಂದರೆ ರಾಜ್ಯದಲ್ಲಿ ಪತ್ರಕರ್ತರಿಗೆ ಗುಣಮಟ್ಟದ ಪತ್ರಕರ್ತರಿಗೆ ಸೂರು ಇಲ್ಲದೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಇವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಅವರು ಇದೇ ಸೆಪ್ಟೆಂಬರ್ 10 ಭಾನುವಾರದಂದು ನಗರದ ರೋಟರಿ ಬಾಲಭವನದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಬೆಂಗಳೂರು ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲಾ ಘಟಕಗಳ ಸಹಯೋಗದೊಂದಿಗೆ ಒಂದು ದಿನದ ಗಡಿನಾಡು ಪತ್ರಕರ್ತರ ಕಾರ್ಯಾಗಾರ ಶಿಬಿರವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಟಿ ರಘುಮೂರ್ತಿ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಗಡಿನಾಡು ಪತ್ರಕರ್ತರ ಕಾರ್ಯಾಗಾರ ಶಿಬಿರಕ್ಕೆ ಖ್ಯಾತ ಸಾಹಿತಿ ಹಾಗೂ ಸಂಸ್ಕೃತ ಚಿಂತಕರಾದ ವಡ್ಡಿಗೇರಿ ನಾಗರಾಜಯ್ಯ ಚಾಲನೆ ನೀಡಲಿದ್ದು ಅಧ್ಯಕ್ಷತೆಯನ್ನು ಮಾಧ್ಯಮ ಮಹಾ ಒಕ್ಕೂಟದ ದಾವಣಗೆರೆ ಜಿಲ್ಲಾ ಘಟಕದ ಅಧ್ಯಕ್ಷ ಮಾಂತೇಶ್ ರಾವ್ ಸುರ್ವೆ, ಕಾನೂನು ಮತ್ತು ಪತ್ರಿಕೋದ್ಯಮ ಹಾಗೂ ದೃಶ್ಯ ಮಾಧ್ಯಮ ಕುರಿತು ವಿಶೇಷ ಉಪನ್ಯಾಸವನ್ನು ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ವೈ ತಿಪ್ಪೇಸ್ವಾಮಿ ಹಾಗೂ ಗಡಿನಾಡು ಪತ್ರಕರ್ತರ ಸಮಸ್ಯೆಗಳ ಕುರಿತು ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಧ್ಯಕ್ಷ ಬಿವಿ ವಾಸುದೇವ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣ ಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಜೆ ರಾಘವೇಂದ್ರ, ವಾಣಿಜ್ಯೋತಿ ಸುನೀಲ್ ಕುಮಾರ್, ಲೋಕಾಯುಕ್ತ ಎಸ್ಪಿ ವಾಸುದೇವ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಲಿದ್ದಾರೆ. ಚಳ್ಳಕೆರೆ ಪೊಲೀಸ್ ಉಪಾಧ್ಯಕ್ಷರಾದ ಟಿವಿ ರಾಜಣ್ಣ, ಮಾಧ್ಯಮ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ನಾಯಕ್, ನಿವೃತ್ತ ಪ್ರಾಂಶುಪಾಲ ಜಯಪ್ಪ, ಸಾಹಿತಿಗಳಾದ ಗಂಗಾಧರ್ ಬಿಎಲ್, ನಿಟ್ಟೂರ್ ಲಿಂಗೇಗೌಡ, ಟಿ ವೀರಭದ್ರಯ್ಯ, ಮೆಹಬೂಬ್ ಮಾಲಾ ಬಾವಾಡಿ, ತಿಪ್ಪಣ್ಣ ಮರಿಕುಂಟೆ, ಕೆಎಸ್ ಸುರೇಶ್ ಪಾಲ್ಗೊಳ್ಳಲಿದ್ದಾರೆ. ಗಡಿನಾಡು ಪತ್ರಕರ್ತರ ಕಾರ್ಯಾಗಾರ ಶಿಬಿರದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹಾಗೂ ಯುವ ಪತ್ರಕರ್ತರು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದ್ದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9855828272 ಹಾಗೂ 9886541749ಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು. ಮೌನೇಶಾಚಾರ್, NKST4, ಚಳ್ಳಕೆರೆ. ಚಳ್ಳಕೆರೆ ನಗರದ BMGHS ಶಾಲಾ ಆವರಣದಲ್ಲಿ ವಲಯ ಹೋಬಳಿ ಮಟ್ಟದ ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ನಡೆಯಿತು. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜವಾಗಿದ್ದು ಸ್ಪರ್ಧಾರ್ಥಿಗಳು ಭಾಗವಹಿಸುವುದು ಮುಖ್ಯವಾಗುತ್ತದೆ. ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಂಡು ಯಶಸ್ಸು ಸಾಧಿಸುವತ್ತ ಗಮನ ಹರಿಸಬೇಕೆಂದು ಕ್ರೀಡಾಪಟುಗಳಿಗೆ ಶಾಸಕ ಟಿ ರಘುಮೂರ್ತಿ ಕರೆ ನೀಡಿದರು. ಚಳ್ಳಕೆರೆ ನಗರದ BMGHS ಶಾಲಾ ಆವರಣದಲ್ಲಿ ವಲಯ ಹೋಬಳಿ ಮಟ್ಟದ ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ತಮ್ಮ ಶಾರೀರಿಕ ಹಾಗೂ ಮಾನಸಿಕ ಸದೃಢತೆಯನ್ನು ಸಾಧಿಸಬಹುದು. ತರಗತಿಗಳಲ್ಲಿನ ಪಠ್ಯ ಚಟುವಟಿಕೆಗಳಿಗೆ ಒತ್ತನ್ನು ನೀಡಿದಂತೆ ಕ್ರೀಡೆಗಳಿಗೂ ವಿದ್ಯಾರ್ಥಿಗಳು ಆದ್ಯತೆ ನೀಡಬೇಕು. ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಸಂಪಾದಿಸಿದ ನಿರ್ದೇಶನಗಳಿವೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಸ್ಪರ್ಧಾರ್ಥಿಗಳು ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಸಂಪಾದಿಸಿ ತಾಲೂಕಿಗೆ ಕೀರ್ತಿ ತರುವಂತಾಗಬೇಕೆಂದು ಹೇಳಿದರು. ಶಿಕ್ಷಣದಲ್ಲಿ SSLC ಫಲಿತಾಂಶದಲ್ಲಿ ಕಳೆದ 10 ತಾಲೂಕವೇ ಮೊದಲನೇ ಸ್ಥಾನವನ್ನು ಪಡೆಯುತ್ತಾ ಬಂದಿದೆ. ಈ ಬಾರಿ ಜಿಲ್ಲೆಯೂ ಸಹ ರಾಜ್ಯದಲ್ಲಿ ಮೊದಲ ಸ್ಥಾನ ಪಡೆದಿದ್ದು ಇದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತಾಲೂಕು ಉತ್ತಮ ಹೆಸರು ಗಳಿಸಲಿ ಎಂದು ಆಶಿಸಿದರು. ಇದು ಏನು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಾವು ಯಾವ ರೀತಿಯಾಗಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅದೇ ರೀತಿಯಾಗಿ ಕೂಡ ಈ ಕ್ರೀಡೆಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ಇಡೀ ರಾಜ್ಯ ನಾವು ಏನು ವಲಯ ಮಟ್ಟದಲ್ಲಿ ಇವತ್ತೇನು ಹೋಬಳಿ ಮಟ್ಟದಲ್ಲಿ ಇದೀವಿ, ಇಡೀ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು ಅಂತಾರಾಷ್ಟ್ರ ಹೋಗುವಂಥ ಪ್ರತಿಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಇಂದ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂಥ ಗ್ರಾಮೀಣ ಪ್ರತಿಭೆಗಳು ಖಂಡಿತವಾಗ್ಲೂ ನೀವು ಕೂಡ ಇರ್ತೀರ, ಅದಕ್ಕೆ ಪರಿಶ್ರಮ ಜೊತೆಗೆ ಇಚ್ಛಾಶಕ್ತಿ, ಹಾಗಾಗಿ ಅಂತ ಒಂದು ವ್ಯವಸ್ಥೆಯನ್ನು ತಾವು ಹೊಂದ್ರಿ ಅಂತ ಹೇಳ್ತಾ, ಇವತ್ತು ಸೋಲು ಗೆಲುವು ಮುಖ್ಯ ಅಲ್ಲ, ಆ ಕ್ರೀಡೆಯಲ್ಲಿ ಭಾಗವಹಿಸದೆ ಒಂದು ಮುಖ್ಯ ಒಂದು ಅನುಭವ ಅಂತ ಹೇಳಿ ಭಾವಿಸ್ತಾ ನಿಮ್ಮೆಲ್ರಿಗೂ ಕೂಡ ಶುಭವನ್ನು ಕೋರ್ತಾ, ನಿಮ್ಮೆಲ್ಲರೂ ಈಗಾಗಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥ 30 ಪ್ರೌಢಶಾಲೆಗಳಿಂದ ಇವತ್ತು ಬಂದಿದ್ದೀರ. ಸುಮಾರು 1,500 ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಇಲ್ಲೆಲ್ಲ ಸೇರಿದ್ದೀರ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಳ್ಳಕೆರೆಯನ್ನು ಮೊದಲನೇ ಸ್ಥಾನದಲ್ಲಿ ಯಾವ ರೀತಿಯಾಗಿ ನಾವು ಶಿಕ್ಷಣದಲ್ಲಿ ಮುಂದಿದ್ದೀವಿ, ಈಗಾಗಲೇ ಕಳೆದ 10 ನಾವು ಚಳ್ಳಕೆರೆ ಜಿಲ್ಲೆಯಲ್ಲಿ ಫಸ್ಟ್ ಇದೆ.
ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿದೆ. ಅದೇ ರೀತಿಯಾದ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ಕ್ಷೇತ್ರದ ಶಾಸಕನಾಗಿ ಆಗ್ತಾ ನಿಮ್ಮೆಲ್ಲರಿಗೂ ಶುಭವನ್ನು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಮಾತನಾಡಿ, ಕ್ರೀಡಾಕೂಟದಲ್ಲಿ ಕ್ರೀಡೆಯು ಉನ್ನತಿಗೆ ಶ್ರಮಿಸುತ್ತೇವೆ ಎಂದು ಪ್ರತಿಜ್ಞಾವಿಧಿಯನ್ನ ಸ್ಪರ್ಧಾರ್ಥಿಗಳು ಪಡೆದಿದ್ದಾರೆ. ಅದರಂತೆ ನಡೆದುಕೊಳ್ಳಬೇಕು. ತೀರ್ಪುಗಾರರ ತೀರ್ಪನ್ನ ಎಲ್ಲರೂ ಗೌರವಿಸಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಲೆಗಳ ದೈಹಿಕ ಶಿಕ್ಷಕರು ನಿಗಾ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಜೆ ರಾಘವೇಂದ್ರ, ನಗರಸಭೆ ಸದಸ್ಯರಾದ ಕವಿತಾ ಬೋರಯ್ಯ, ಅಕ್ಷರ ದಾಸೋಹ ತಿಪ್ಪೇಸ್ವಾಮಿ, ಪ್ರಭಾರಿ ದೈಹಿಕ ಶಿಕ್ಷಕ ವೀರಣ್ಣ, ಕಾಂತರಾಜ್ ಶಿವಲಿಂಗಪ್ಪ, ಬಸವರಾಜ್ ಪ್ರಾಣೇಶ್ ಉಪಸ್ಥಿತರಿದ್ದರು. ಮೌನೇಶಾಚಾರ್, ಎನ್ಕೆಎಸ್ಟಿ 4, ಚಳ್ಳಕೆರೆ. ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಟಿ ರಘುಮೂರ್ತಿ ಸಾಹೇಬ್ರೇ, ಹಾಗೂ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ರಾಘವೇಂದ್ರ ಸರ್ ಅವರೇ, ಹಾಗೆ ಗೌರವಾನ್ವಿತ ನಗರಸಭಾ ಸದಸ್ಯರಾದ ಶ್ರೀಮತಿ ಕವಿದಿನಾಲ್ಕು ವಲಯಗಳ ಕ್ರೀಡಾಕೂಟವನ್ನು ಈಗಾಗಲೇ ಆಯೋಜನೆ ಮಾಡಿದ್ದೇವೆ. ಇದು ಅಂತಿಮವಾಗಿ 14ನೇ ವಲಯದ ಕ್ರೀಡಾಕೂಟವಾಗಿದೆ. ಈ ಕ್ರೀಡಾಕೂಟದಲ್ಲಿ ಪ್ರತಿಜ್ಞೆಯಲ್ಲಿ ನಾವು ಏನು ಸ್ವೀಕಾರ ಮಾಡಿದ್ದೇವೆ, ಯಾವ ಯಾವ ನೀತಿ ನಿಯಮಗಳಿಗೆ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಕ್ರೀಡೆಯ ಉನ್ನತಿಗಾಗಿ ಶ್ರಮಿಸುತ್ತೇವೆ ಅಂತೇಳಿ ನಾವು ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ. ಅದಕ್ಕೆ ತಕ್ಕ ಹಾಗೆ ಎಲ್ಲ ಕ್ರೀಡಾಪಟುಗಳು ತುಂಬ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯಬೇಕು. ಕ್ರೀಡೆಯ ಒಂದು ಉನ್ನತಿಗಾಗಿ ನಾವು ಶ್ರಮಿಸಬೇಕಾಗಿದೆ. ಜೊತೆಗೆ ಏನು ಕ್ರೀಡೆಯ ತೀರ್ಪುಗಳನ್ನು ಕೊಡ್ತಾರೆ ಆ ತೀರ್ಪನ್ನು ಗೌರವಿಸಬೇಕು. ಕ್ರೀಡೆಯ ನಿಯಮಗಳು ಈಗಾಗಲೇ ಹೇಳಿದ್ದೇವೆ, ಯಾವುದೇ ಕಾರಣಕ್ಕೂ ಆ ನಿಯಮಗಳಿಗೆ ಭಂಗವಾಗದಂತೆ ನಮ್ಮ ತಾಲೂಕಿನ ಗೌರವವನ್ನು ಕಾಪಾಡಬೇಕು ಅಂತೇಳಿ ನಮ್ಮೆಲ್ಲ ದೈಹಿಕ ಶಿಕ್ಷಕರು ಮತ್ತು ಆಯೋಜಕರು ಕ್ರೀಡಾಪಟುಗಳಲ್ಲಿ ಕೇಳಿಕೊಂಡು ತಾಲೂಕು ಮಟ್ಟದಲ್ಲಿ 14ನೇ ತಾಲೂಕು ನಾವು ಈಗಾಗಲೇ ಆಯೋಜನೆ ಮಾಡಲಿಕ್ಕೆ ಸನ್ಮಾನ್ಯ ಶಾಸಕರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆ ತರಬೇತಿಯನ್ನು ಎಲ್ಲ ಹಂತದಲ್ಲಿ ಅಭ್ಯಾಸ ಮಾಡಿಸಿ ಮಕ್ಕಳನ್ನು ಆ ಕ್ರೀಡಾಕೂಟಕ್ಕೆ ಕರ್ಕೊಂಡು ಬರಬೇಕು ಅಂತ ಕೇಳಿಕೊಂಡು ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಧನ್ಯವಾದಗಳು. ಚಳ್ಳಕೆರೆ ನಗರದ ರೋಟರಿ ಬಾಲಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ 3 ಬಾರಿ ಪರೀಕ್ಷೆ ನಡೆಸಿ ಉತ್ತೀರ್ಣಗೊಳ್ಳಲು ಅವಕಾಶ ಕಲ್ಪಿಸುವ ಚಿಂತನೆ ನಡೆಸಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು. ಚಳ್ಳಕೆರೆ ನಗರದ ರೋಟರಿ ಬಾಲಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದಾಗ ಮಾತ್ರ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಂದ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ದೊರೆಯುವುದಲ್ಲದೆ ಇನ್ನುಳಿದ ವಿದ್ಯಾರ್ಥಿಗಳು ಸಹ ಪ್ರೇರಣೆ ಪಡೆದು ಸಾಧನೆಯತ್ತ ಮುನ್ನುಗ್ಗಲು ಸಹಕಾರಿಯಾಗಲಿದೆ ಎಂದು ಉದ್ದೇಶವಿರುತ್ತದೆ. ಶಿಕ್ಷಕರು ಶಿಕ್ಷಣದಲ್ಲಿ ಉದಾಸೀನ ಮನಸ್ಥಿತಿ, ಕೆಟ್ಟ ಸ್ನೇಹಿತರ ಸಹವಾಸದಿಂದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹಿಂದೆ ಉಳಿದಿರುತ್ತಾರೆ. ಅಂಥವರನ್ನ ಗುರುತಿಸಿ ಮನ ಪರಿವರ್ತನೆ ಮಾಡಿ ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿ ಉತ್ತಮ ಭವಿಷ್ಯ ರೂಪಿಸುವತ್ತ ಕಾಳಜಿ ವಹಿಸಬೇಕು. ಇಂದಿನ ದಿನಮಾನಗಳಲ್ಲಿ ಎಲ್ಲ ರಂಗಗಳಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿರುವುದರಿಂದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ವಹಿಸಬೇಕೆಂದು ಹೇಳಿದರು. ಸರಿಯಾಗಿ ಲೆಕ್ಕ ಎಸ್ ಎಲ್ ಸಿ ಅಂದ್ರೆ ಅಲ್ಲಿ ಬಂದು ಅಂತೆ ತರಗತಿಯಲ್ಲಿ ಎಸ್ ಎಲ್ ಸಿ ನಲ್ಲಿ 10 ವರ್ಷಗಳ ಸತತವಾಗಿ ಮೊದಲನೇ ಒಂದು ಸ್ಥಾನ ಜಿಲ್ಲೆಯಲ್ಲಿ. ಜೊತೆಗೆ ಈ ವರ್ಷ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನ, ಅದನಂತರ ನಮ್ಮ ಚಳ್ಳಕೆರೆ ತಾಲೂಕು 244 ಶೈಕ್ಷಣಿಕ ತಾಲೂಕುಗಳಲ್ಲಿ ಎರಡನೇ ಸ್ಥಾನ, ಬರೀ ನಮ್ಮದು 98.2%, ಮುಳಿಬಂಡೆ 98.46% ಅಲ್ಲಿ ನಾವು ಎರಡನೇ ಸ್ಥಾನ ಬಂದಿದ್ವಿ. ಖಂಡಿತವಾಗ ಇದು ಒಂದು ಅಸಂಶೀಯ ಒಂದು ಕೆಲಸ ನಮ್ಮ ಶಿಕ್ಷಕ ಬಂಧುಗಳಿಗೆ, ವಿಶೇಷವಾಗಿ ಯಾರೆಲ್ಲ ನಮ್ಮ ಈ ಜವಾಬ್ದಾರಿ ತಾಲೂಕು ಜವಾಬ್ದಾರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಜಿಲ್ಲೆಯ ಜವಾಬ್ದಾರಿ ಡಿ ಡಿ ಪಿ ಅವರು, ಆದರೆ ಅದಕ್ಕೆ ಅವರು ಮುಖ್ಯಸ್ಥರಾಗಿರ್ತಾರೆ. ಆದರೆ ಅದಕ್ಕೆ ಕಾರಣ ಎಲ್ಲ ಶಿಕ್ಷಕರು, ಜೊತೆಗೆ
ಆ ಶಿಕ್ಷಕರಿಗೆ ಸಹಾಯ ಮಾಡುವಂತ ಎಲ್ಲ ಸಿಬ್ಬಂದಿಗಳನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಆ ಶಿಕ್ಷಣ ಕ್ಷೇತ್ರದಲ್ಲಿ ಆ ಒಂದು ವೃತ್ತಿಯನ್ನು ಮಾಡ್ತಾರೆಲ್ಲರೂ ಕೂಡ ನಾನು ಸಮಯದಲ್ಲೂ ಕೂಡ ನಾನು ಅದನ್ನು ನೆನೆಸ್ತಾ ಅವ್ರನ್ನ ಅಭಿನಂದಿಸ್ತಾ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೆ ಕೆಲಸ ಮಾಡ್ತಾ ವಿಶೇಷವಾಗಿ ಈ ಒಂದು ಸಹ ಶಿಕ್ಷಕರ ಸಂಘ ಇನ್ನು ಒಳ್ಳೆಯದಾದ ನಮ್ಮ ವೀರೇಶ್ ಅವರು ಏನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಾರಂಭವಾಗಿ ಪ್ರಶಾಂತ ಸಂಘಗಳು ಯಾವತ್ತೂ ಕೂಡ ಬೇಕಾಗುತ್ತೆ. ಬಿಇಒ ಕೆ ಸುರೇಶ್ ಮಾತನಾಡಿ, ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಶಾಸಕ ಟಿ ರಘುಮೂರ್ತಿ ಅನನ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ಸರ್ಕಾರಿ ಶಾಲೆಗಳ ಉನ್ನತೀಕರಣ ಸೇರಿದಂತೆ ಇಂಜಿನಿಯರಿಂಗ್ ಕಾಲೇಜು ಜಿಟಿಟಿಸಿ ಕೇಂದ್ರಗಳನ್ನು ತೆರೆದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಉತ್ತಮ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ರಾಜ್ಯ ಮಟ್ಟದ ಶಿಕ್ಷಕರ ಪ್ರಶಸ್ತಿಯನ್ನು ಕರೀತಾ ಇರುವಂತಹ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಉತ್ತಮ ಗುಣಮಟ್ಟದ ಅದರ ಒಂದು ಸೂಚಕ ತೋರಿಸ್ತಾ ಇದೆ. ಹಾಗೆ ನಮ್ಮ ಎಸ್ಎಸ್ಎಲ್ಸಿ ಫಲಿತಾಂಶ ಬಹಳ ಉತ್ತಮ ಸ್ಥಿತಿಯಲ್ಲಿದೆ. ಅದನ್ನು ನಾವು ಇನ್ನಷ್ಟು ಉತ್ತಮಪಡಿಸ್ತಾ ಎಲ್ಲ ಮಕ್ಕಳು ಉತ್ತೀರ್ಣರಾಗಬೇಕು, ಗುಣಮಟ್ಟದ ಫಲಿತಾಂಶವನ್ನು ಪಡೆಯಬೇಕು. ಆ ನಿಟ್ಟಿನಲ್ಲಿ ನಾವು ವಿಶೇಷವಾದಂತಹ ಶ್ರಮ ನಮ್ಮ ಮಾರ್ಗದರ್ಶನ ಮಾರ್ಗದಲ್ಲಿ ನಾವು ನಮ್ಮ ಶಿಕ್ಷಕರ ಕಲಿಕೆ ಕೆಲಸ ಮಾಡುತ್ತೇವೆ. ಅದಕ್ಕೆ ಈಗಿನ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ತುಂಬಾ ಅನುಭವಗಳು ಖ್ಯಾತ ಅಂಕಣಕಾರರು ಶಿಕ್ಷಣ ಸಿದ್ಧರಾಗಿರ್ತಕ್ಕಂತಹ ಶ್ರೀ ಎಚ್ ಚಂದ್ರಶೇಖರ್ ಚಂದ್ರಶೇಖರ್ ಅವರು ಬಹಳ ಉತ್ತಮವಾದ ಉಪನ್ಯಾಸವನ್ನು ನೀಡಿ ನಮ್ಮ ಶಿಕ್ಷಕರಿಗೆ ಪ್ರೇರಣೆಯನ್ನು ನೀಡಿದ್ದಾರೆ ಅಂತ ಹೇಳಿ ನಾನು ಈಗ ಭಾವಿಸ್ತಾ ಔಚಿತ್ಯಪೂರ್ಣವಾದಂತಹ ಇಂದಿನಲ್ಲಿ ಸಾಕಾ ಇದೆ ಯಶಸ್ವಿಯಲ್ಲಿ ಅಂತ ಆಲೋಚಿಸಿದರೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಜೆ ರಾಘವೇಂದ್ರ, ಚಂದ್ರಶೇಖರ್ ವೆಂಕಟೇಶ್ ರೆಡ್ಡಿ, ಶ್ರೀನಿವಾಸ್, ರವಿ, ರಾಜ್ಕುಮಾರ್, ಪಾಲಯ್ಯ ಸೇರಿದಂತೆ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಮೌನೇಶಾಚಾರ್, NKS TV4, ಚಳ್ಳಕೆರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.